ಹರೇ ರಾಮ, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಮ್ಮ ವರ್ಧನ್ದು ಮೂಗುದಾರ ನೋಡಿ ಹೇಗಾಗಿದೆ ಅಂತ ಹೇಳಿ. ಇದು ಆಗಿ ತುಂಬ ದಿವಸ ಆಯಿತು. ನಾನು ಆವಾಗಲೇ ವೀಡಿಯೋ ಮಾಡಿಟ್ಟಿದ್ದೆ, ಬಟ್ ನನಗೆ ಎಡಿಟಿಂಗ್ಗೆ ಟೈಮ್ ಸಿಗಲಿಲ್ಲ. ಬಟ್ ಈಗ ಎಂತಾಗಿದೆ ಅಂತ ಹೇಳಿದರೆ, ಅವನ ಮೂಗುದಾರ ನಾನು ರಿಮೂವ್ ಮಾಡಿಬಿಟ್ಟಿದ್ದೇನೆ ಬೇಡ ಅಂತ ಹೇಳಿ. ಆ್ಯಕ್ಚುಲಿ ಅವನಿಗೆ ಅದು ಮೂಗುದಾರದ್ದು ಪ್ರಾಬ್ಲಮ್ ಆದದ್ದಲ್ಲ, ಮೂಗುದಾರದ ಗಂಟು ಅವನ ಆ ಮೂಗಿನ ಹೊಳ್ಳೆ ಹತ್ರ ಬಂದು ನಿಂತಿತ್ತು. ಅವನಿಗೆ ಅದು ಯಾವತ್ತೂ ಡಿಸ್ಟರ್ಬ್ ಆಗ್ತಾ ಇತ್ತು, ಅಂದರೆ ಕಣ್ಣಿಗೆ ಅಡ್ಡಡ್ಡ ಆಗ್ತಿತ್ತು. ಕಾಣ್ತದೆ ಸ್ವಲ್ಪ ದೊಡ್ಡ ನಾಟ್ ಕೂಡ ಹಾಕಿದ್ರು ಹಾಗೆ. ಅದು ಯಾವಾಗಲೂ ಅದಕ್ಕೆ ಅವನು ಈ ಸೊಪ್ಪಲ್ಲಿರುವ ಕಡ್ಡಿ ಎಲ್ಲ ಇರ್ತದಲ್ಲ, ಸ್ಟಿಕ್ ಎಲ್ಲ, ಅದಕ್ಕೆ ಮೂಗು ಒರೆಸ್ತಾ ಇದ್ದ. ಮತ್ತು ಗುಡ್ಡೆಗೆ ಬಿಟ್ಟರೆ ಅಲ್ಲಿ ಹೋಗಿ ಕಲ್ಲಿಗೆಲ್ಲ ತಲೆ ಎಲ್ಲ ಇದು ಮಾಡುವಾಗ ಅದಕ್ಕೆ ಏನೋ ತಾಗಿರಬೇಕು. ಸಡನ್ನಾಗಿ ನನಗೆ ಯಾಕೋ ಅವನು, ಮತ್ತು ಅವನು ಮೂಗಿನ ದಾರವನ್ನು ನಮಗೆ ರೊಟೇಟ್ ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ ಅಲ್ಲ, ಹಾಗೆ ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಒಂದು ದಿವಸ ನಾನು ಕೆಲಸದವನನ್ನು ಹಠದಿಂದ ನಿಲ್ಲಿಸಿ ಅದನ್ನು ರೊಟೇಟ್ ಮಾಡಿ ನೋಡುವಾಗ ನಾಟ್ ಅದು ಕೆಳಗಡೆಯೇ ಇತ್ತು ತುಂಬ ದಿವಸದಿಂದ. ರೊಟೇಟ್ ಮಾಡಿ ನೋಡುವಾಗ ಹಾಗೆಲ್ಲ ಪ್ರಾಬ್ಲಮ್ ಆಗಿತ್ತು. ಆಮೇಲೆ ನಾನು ಅದನ್ನು ಒಂದು ಬೆಳಿಗ್ಗೆ ನೋಡ್ತೇನೆ, ಅವನು ಮಗು ಬಾತ್ಕೊಂಡಿತ್ತು. ನಂತರ ನಾನು ಬೆಳಿಗ್ಗೆ ಎದ್ದು ನಾನು ಮತ್ತು ನನ್ನ ಹಸ್ಬೆಂಡ್ ಸೇರಿ ರೋಪನ್ನು ಕಟ್ ಮಾಡಿ ತೆಗೆದೆವು. ನಂತರ ಅದನ್ನೆಲ್ಲ ಫುಲ್ಲು ಕ್ಲೀನ್ ಎಲ್ಲ ಮಾಡಿ ಆದಮೇಲೆ ಫಸ್ಟ್ ಡೇ ನಾವು ಅರಶಿಣ ಮತ್ತು ಇದು ಏನು ಕಹಿಬೇವಿನ ಎಣ್ಣೆ ಮಿಕ್ಸ್ ಮಾಡಿ ಹಚ್ಚಿದೆವು. ನೆಕ್ಸ್ಟ್ ಡೇ ಹೈಮ್ಯಾಕ್ಸ್ ಅಂತ ಒಂದು ಆಯಿಂಟ್ಮೆಂಟ್ ಸಿಗ್ತದೆ, ಅದನ್ನು ಹಚ್ಚಿದ ಮೇಲೆ ಕಂಪ್ಲೀಟ್ ಈಗ ಗುಣ ಆಗಿದೆ, ಯಾವುದೇ ಪ್ರಾಬ್ಲಮ್ ಇಲ್ಲ ಅವನಿಗೆ, ಖುಷಿಯಿಂದ ಇದ್ದಾನೆ. ಆ್ಯಕ್ಚುಲಿ ಅದು ಆ ನಾಟಲ್ಲಿ ಫುಡ್ ಪಾರ್ಟಿಕಲ್ಸ್ ನಿಂತು ಅಥವಾ ಮಣ್ಣೆಲ್ಲ ನಿಂತು ಅಲ್ಲಿಗೆ ನೊಣ ಬಂದು ಮೊಟ್ಟೆ ಇಟ್ಟು ಅದಿರಬೇಕು. ಅದು ಅಲ್ಲಿಗೆ ಒಂದು ಮೂರು ತೂತಿತ್ತು, ಆ ಮೂರು ತೂತಲ್ಲಿ ಏನೋ ಜಿನುಗಿದ ಹಾಗೆ ಕಾಣ್ತಾ ಇತ್ತು ನನಗೆ. ಪುಣ್ಯಕ್ಕೆ ಆದಷ್ಟು ಬೇಗ ಎಲ್ಲ ಕ್ಲಿಯರ್ ಆಯಿತು, ದೇವರ ದಯೆ. ನಾವು ಮುಗುದಾರ ತೆಗೆದ್ಮೇಲೆ ವರ್ಧನ್ ತುಂಬ ಫ್ರೀ ಆಗಿದ್ದಾನೆ, ಮೊದಲಿನ ಹಾಗೆ ಇದ್ದಾನೆ. ತುಂಬ ಕೊಂಡಾಟ ಅವನಿಗೆ. ನಾವು ಹೋದ ಕೂಡಲೇ ತಲೆ ಬಾಗಿ ನಮ್ಮ ಪಾದದ ಮೇಲೆ ತಲೆ ಇಟ್ಟು ನಿಲ್ತಾನೆ ಅವನನ್ನು ನೇವರಿಸಬೇಕು ಅಂತ. ಸ್ವಲ್ಪ ಹೊತ್ತಾದರೆ ಅಲ್ಲಿಯೇ ಮಲಗ್ತಾನೆ. ಹಾಗೆ ಇನ್ ಫ್ಯೂಚರ್ ಹೇಗೆ ಏನು ಅಂತ ಗೊತ್ತಿಲ್ಲ, ಎಲ್ಲ ದೇವರ ಮೇಲೆ ಭಾರ ಬಿಟ್ಟಿದ್ದೇನೆ. ಅಂದರೆ ಮೂಗುದಾರ ಹಾಕೋದ್ರೆ ಅದು ತುಂಬ ಕ್ಲಿಯರ್ ಆಗಿದೆ, ಆಗ ಎಂಥ ಪ್ರಾಬ್ಲಮ್ ಕೂಡ ಆಗಲಿಲ್ಲ, ಅದರ ನಂತರವೂ ಪ್ರಾಬ್ಲಮ್ ಆಗಲಿಲ್ಲ. ಮೇಯ್ನಾಗಿ ಅದು ರೊಟೇಟ್ ಮಾಡದೆ ಮತ್ತು ನಾಟಲ್ಲಿ ಫುಡ್ ಪಾರ್ಟಿಕಲ್ಸ್ ನಿಂತು ಮತ್ತು ಅವ ಅಲ್ಲಿ ಅಲ್ಲಿ ಎಲ್ಲ ಕೋಲಲ್ಲೆಲ್ಲ ಕುತ್ತಿಕೊಂಡಿದ್ದ, ಮಣ್ಣಿಗೆಲ್ಲ ಒರೆಸ್ತಾ ಇದ್ದ. ಸೊ ಇದೆಲ್ಲ ಕಾರಣದಿಂದ ಅದು ಜೋರಾದದು, ಮತ್ತು ಬೇರೆ ಎಂಥ ರೀಸನ್ ನನಗೆ ಕಾಣೋದಿಲ್ಲ. ಫ್ರೆಂಡ್ಸ್, ನಂದೊಂದು ಸಜೆಷನ್ ಉಂಟು ನಿಮಗೆಲ್ಲ. ಈಗ ಇದನ್ನು ನೋಡುವವ್ರ ಹತ್ರ ಹಲವು ಮಂದಿ ಹತ್ರ ಹಸುಗಳು ಇರ್ಬೋದು, ದೇಸಿ ಹಸುಗಳು, ಮತ್ತು ಹಲವು ಮಂದಿ ಹತ್ರ ಇರದೇ ಇರ್ಬೋದು, ನಮಗೆ ಸಾಕಲಿಕ್ಕೆ ಆಗ್ತಾ ಇಲ್ಲ ಅನ್ನುವ ಬೇಸರ ತುಂಬ ಜನಕ್ಕೆ ಇರ್ಬೋದು. ಅವರಿಗೆಲ್ಲ ನನ್ನೊಂದು ಸಜೆಷನ್ ಏನು ಅಂತ ಹೇಳಿದರೆ, ಮನೆಯಲ್ಲಿ ಒಂದು ಗೋಗ್ರಾಸ ಅನ್ನುವಂತಹ ಒಂದು ಹೆಸರಿನ ಒಂದು ಡಬ್ಬಿ ಮಾಡಿಟ್ಕೊಳ್ಳಿ, ಕಾಣಿಕೆ ಡಬ್ಬಿ. ಈ ಡಬ್ಬಿಯಲ್ಲಿ ನೀವು ಯಾವುದೇ ಒಂದು ಒಳ್ಳೆ ಫಂಕ್ಷನ್ ತೆಗೆಯುವಾಗ ಅಥವಾ ಬರ್ಡೇ ಇರ್ಬೋದು, ಆ್ಯನಿವರ್ಸರಿ ಸೆಲೆಬ್ರೇಷನ್ ಇರ್ಬೋದು, ಯಾವುದೇ ಒಂದು ರೀತಿಯ ಸೆಲೆಬ್ರೇಷನ್ ಇರ್ಬೋದು, ಅಂತಹ ಸಮಯದಲ್ಲಿ ಸ್ವಲ್ಪ ಸ್ವಲ್ಪ ಅದರಲ್ಲಿ ಹಣ ಸೇರಿಸ್ತಾ ಬನ್ನಿ. ಅಥವಾ ಡೈಲಿ ನಮ್ಮ ಊಟದ ಮುಂಚೆ ನಮಗೆ ಎಷ್ಟಾಗ್ತದೆ ಅಷ್ಟು, 1 ರೂಪಾಯೋ 10 ರೂಪಾಯೋ 20 ರೂಪಾಯೋ ಇಷ್ಟೇ ಅಂತಲ್ಲ, ಎಷ್ಟಾದರೂ ಸರಿ ಮಕ್ಕಳ ಕೈಯಲ್ಲಿ ಕೂಡ ಹಾಕಿಸಿ, ಮತ್ತು ಮಕ್ಕಳಿಗೆ ಕೂಡ ನಮ್ಮ ದೇಸಿ ಗೋಮಾತೆಯರ ವಿಶೇಷತೆಗಳನ್ನು ಪ್ರತಿ ದಿನ ಹೇಳಿ, ಇದು ಕೂಡ ಒಂದು ರೀತಿಯ ಗೋಸೇವೆ ಮತ್ತು ಗೋರಕ್ಷಣೆ ಮಾಡೋದು, ಇದರಿಂದ ಕೂಡ ನಮಗೆ ಪುಣ್ಯ ಸಿಗುತ್ತೆ. ನಂತರ ವರ್ಷಕ್ಕೊಮ್ಮೆ ಯಾವುದಾದ್ರೂ ದೇಸಿ ದನ ಸಾಕುವಂತಹ ಗೋಶಾಲೆಗೆ ಹೋಗಿ ಅಲ್ಲಿ ಆ ಹಸುಗಳಿಗೆ ಒಂದು ಹಣವನ್ನೇ ಕಾಣಿಕೆಯಾಗಿ ಕೊಡಿ, ಅಥವಾ ಅವರಿಗೆ ಬೇಕಾದಂತಹ ಫುಡ್ಡನ್ನು ತೆಗೆದುಕೊಡಿ, ಹುಲ್ಲಿರ್ಬೋದು, ಹಿಂಡಿರ್ಬೋದು, ಬೈಹುಲ್ಲು ಈ ಥರ. ಮತ್ತು ಸಾಧ್ಯ ಆದರೆ ಅಲ್ಲಿ ಹೋಗಿ ಏನಾದರೂ ಒಂದು ಗೋಸೇವೆ ಮಾಡಿ, ಅಂದರೆ ಕೈಯಾರೆ ಹುಲ್ಲು ಕೊಡೋದು, ಅಥವಾ ಕೈಯಾರೆ ಹಿಂಡಿ ಕಲಸಿ ಕೊಡೋದು, ಅಥವಾ ಕೈಕಾಲು ಮೈ ನೇವರಿಸೋದು, ಇದನ್ನೆಲ್ಲ ಮಾಡಿ ಗೋಸೇವೆ ಮಾಡೋದ್ರಿಂದ ಎಷ್ಟೆಲ್ಲ ಲಾಭಗಳಿದೆ, ಎಷ್ಟೆಲ್ಲ ಒಂದು ಜೀವನದಲ್ಲಿ ಬದಲಾಗ್ತದೆ ಅಂತ ನಮ್ಮ ಪುರಾಣದ ಕಥೆಗಳನ್ನು ಕೇಳಿದರೆ ಗೊತ್ತಾಗ್ತದೆ. ನಿಮಗೆ ಇಷ್ಟ ಇದ್ದರೆ ನನಗೆ ಗೊತ್ತಾದ ಒಂದು 2-3 ಕತೆ ನಾನು ಇದರಲ್ಲಿ ಹೇಳ್ತೇನೆ, ಅದನ್ನು ಕೇಳಿ ನನಗೆ ಆಶ್ಚರ್ಯ ಆಗಿದೆ. ಅಂದರೆ ರಾಜ ಮಹಾರಾಜರು ಕೂಡ, ಈಗ ಕೃಷ್ಣದೇವರಂತೂ ನಾವು ಹೇಗೂ ಹೇಳ್ತೇವೆ, ದನ ಮೇಯಿಸಲಿಕ್ಕೆ ಹೋಗ್ತಾ ಇದ್ದರು, ಕೃಷ್ಣದೇವರು ಕಾಲಲ್ಲಿ ಹೋಗ್ತಾ ಇದ್ರಂತೆ, ತಾಯಿ ಚಪ್ಪಲ್ ಹಾಕ್ಕೊಂಡು ಹೋಗು ಮಗನೇ ಅಂತ ಹೇಳುವಾಗ ಅವರು ಹೇಳಿದ್ರಂತೆ, ನಮ್ಮ 1,00,000 ಇರುವಂತಹ ಎಲ್ಲ ಹಸುಗಳಿಗೂ ಚಪ್ಪಲ್ ಹಾಕ್ಲಿಕ್ಕೆ ಸಾಧ್ಯ ಇದ್ದರೆ ನಾನು ಕೂಡ ಹಾಕ್ತೇನೆ ಅಂತ. ಹಾಗೆ ಖಾಲಿ ಬರಿಗಾಲಲ್ಲಿ ಹಸು ಮೇಯಿಸಲಿಕ್ಕೆ ಹೋಗ್ತಾ ಇದ್ರಂತೆ. ಹಾಗೆ ಬಹಳಷ್ಟು ರಾಜರಿಗೆ ಶಾಪ ವಿಮೋಚನೆ ಇರ್ಬೋದು, ಅಥವಾ ಮಕ್ಕಳ ಆಗುವ ಸಮಸ್ಯೆ ಇರ್ಬೋದು, ಅಥವಾ ರಾಜ್ಯಕ್ಕೆ ಒಂದು ಸುಭಿಕ್ಷೆ ಬರಲಿಕ್ಕಿರ್ಬೋದು, ಇದಕ್ಕೆ ಎಲ್ಲ ಕೊಡುವಂತಹ ಒಂದು ಪರಿಹಾರ ಏನು ಅಂತ ಹೇಳಿದರೆ ಗೋಸೇವೆ. ಇವರೆಲ್ಲರೂ ಕೂಡ ಒಂದು ಗೋಪಾಲಕರಾಗಿಯೇ ಜೀವನದಲ್ಲಿ ಮೇಲೆ ಬಂದದ್ದು.
ಹಾಗೆ ಹಿಂದಿನವರೆಲ್ಲ ಬೈತಾ ಇದ್ರು, ಅಂದರೆ ಯಾವುದೇ ಕೆಲಸಕ್ಕೆ ಬರದವ, ಅಂದರೆ ಜೀವನದಲ್ಲಿ ಅಭಿವೃದ್ಧಿಯೇ ಹೊಂದದವನಿಗೆ ನೀನು ಹೋಗಿ ಏನು ದನ ಮೇಯಿಸಲಿಕ್ಕೆ ಹೋಗು, ಭರಣಿ ತಟ್ಟಲಿಕ್ಕೆ ಹೋಗು, ಇದರ ಅರ್ಥ ಏನು ಗೊತ್ತುಂಟ? ಇದನ್ನು ಮಾಡುವುದರಿಂದ ಜೀವನದಲ್ಲಿ ಪರಿವರ್ತನೆ ಆಗ್ತದೆ ಅಂತ. ಅಂದರೆ ನಾ ಅದನ್ನು ಕಾಲ ಬದಲಾದ ಹಾಗೆ ಅದು ಹೇಗೆ ಬದಲಾಯಿತು ಅಂತ ಹೇಳಿದರೆ, ನಾಲಾಯಕ ಮನುಷ್ಯರೆಲ್ಲ ಹಸು ಸಾಕುವವರು, ನಾಲಾಯಕ ಮನುಷ್ಯರೆಲ್ಲ ಇದಕ್ಕೆ ಮಾತ್ರ ಅವರು, ಬೇರೆ ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ. ಆ್ಯಕ್ಚುಲಿ ಅದು ಹಾಗಲ್ಲ, ನಮ್ಮ ಹಿಂದಿನವರೆಲ್ಲ ಬೈತಾ ಇದ್ದದಕ್ಕೂ ಒಂದು ಅರ್ಥ ಇದೆ ಅಂತ ಈಗ ನನಗೆ ಗೊತ್ತಾಗ್ತಾ ಉಂಟು. ನನಗೂ ಗೊತ್ತಿರಲಿಲ್ಲ, ಹಾಗೆ ಹೆಚ್ಚಿನವರಿಗೆ ಗೊತ್ತಿರಲಿಲ್ಲ. ಅಂದರೆ ಗೋಸೇವೆ ಒಂದು ಪರಮೋಚ್ಚ ಪರಿಹಾರ ಎಂತಹ ದೊಡ್ಡ ದೋಷಗಳಿಗೆ ಕೂಡ. ಹಾಗಾಗಿ ಎಲ್ಲರೂ ಗೋಸೇವೆ ಮಾಡಿ, ಗೋರಕ್ಷಣೆ ಮಾಡಿ. ನಮ್ಮಲ್ಲಿ ಮೊನ್ನೆ ಒಬ್ರು ಅಜ್ಜಿ ಬಂದಿದ್ರಲ್ಲ ಹಸುಗಳನ್ನೆಲ್ಲ ಸ್ನಾನ ಮಾಡಿಸ್ಲಿಕ್ಕೆ, ಅವರು ಹೇಳ್ತಾ ಇದ್ರು ಹಿಂದೆ ಎಲ್ಲ ಒಂದು ಅಡಿಕೆ ಇತ್ತಂತೆ, ಇದು ಡೆಲಿವರಿ ಆದ್ಮೇಲೆ ಅವರಿಗೆ ಒಂಥರ ತುಂಬ ಹೆದರಿಕೆ ಆಗ್ತಾ ಇರ್ತದಲ್ಲ, ಅಂಥವರನ್ನೆಲ್ಲ ಹೋಗಿ ಹಸುವಿನ ಹತ್ರ ಮಲಗಿಸ್ತಾ ಇದ್ರಂತೆ. ಅಂದರೆ ಅಂಥ ಕಡೆಗೆ ಇಲ್ಲಿ ಒಂದಿಂಥ ಕಾಳ ಎಂತ ಒಂದು ನಂಬಿಕೆ ಉಂಟು, ಕಾಳ ಬರೋದು ಅಂತ ಹೇಳಿ, ಅಂದರೆ ಯಮ ಬರೋದು ಏನು ಗೊತ್ತಿಲ್ಲ, ಬಟ್ ಅಂಥ ಹೆದರಿಕೆ ಇರುವವರಿಗೆಲ್ಲ ಹಸುವಿನ ಹತ್ರ ಹೋಗಿ ಮಲಗಿಸಿದರೆ ಅವರಿಗೆ ಯಾವುದೇ ಇದು ಬರೋದಿಲ್ಲ ಅಂತಂದರೆ ಹೆದರಿಕೆ ಆಗುವುದಿಲ್ಲ. ಅದರ ಅರ್ಥ ಏನು ಅಂತ ಹೇಳಿದರೆ, ಈ ಬಾಣಂತಿಯರಿಗೆಲ್ಲ ಬಾಡಿ ತುಂಬ ವೀಕ್ ಆಗುವಾಗ ಆಕ್ಸಿಜನ್ ಬಾಡಿಯಲ್ಲಿ ಕಡಿಮೆ ಆಗ್ತದೆ, ಆಗ ಅವರಿಗೆ ಹೊರಗಡೆ ಏನೋ ಕಪ್ಪು ಕಪ್ಪು ಕಂಡ ಹಾಗೆ ಆಗ್ತದೆ. ಸೊ ಹಸುವಿನ ಹತ್ರ ಮಲಗಿದ ಕೂಡಲೇ ಅಲ್ಲಿ ಆಕ್ಸಿಜನ್ ಹೇರಳವಾಗಿ ಸುಲಭವಾಗಿ ಸಿಗ್ತದೆ. ಅದಕ್ಕೋಸ್ಕರ ಅಂತಹದನ್ನೆಲ್ಲ ಕೆಲವು ಮಾಡ್ತಾಯಿದ್ರು. ಅಂದರೆ ಕೆಲವು ದೊಡ್ಡ ದೊಡ್ಡ ರೋಗಗಳಿಗೆ, ಈ ಸಿಡುಬಿನಂತಹ ರೋಗಗಳಿಗೆ ಕೂಡ ಹೋಗಿ ಹಟ್ಟಿಯಲ್ಲಿ ಮಲಗಿಸುವಂತಹ ಕ್ರಮ ಎಲ್ಲ ಇತ್ತು. ಇದೆಲ್ಲ ನಾವು ಮರೆತು ಬಿಟ್ಟಿದ್ದೇವೆ, ಇದೆಲ್ಲ ಅಂಧಾಚಾರ ಮತ್ತು ಮೂಢನಂಬಿಕೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಬಟ್ ಹಾಗಲ್ಲ, ನಾವು ಹಟ್ಟಿಯಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿದರೆ ಅದು ನಾವು ಹೊರಗಡೆ ಮಾಡುವ ಧ್ಯಾನಕ್ಕಿಂತ 100 ಪಾಲು ಹೆಚ್ಚಿನ ಒಂದು ಲಾಭವನ್ನು ನಮಗೆ ಕೊಡ್ತದೆ. ಅಂದರೆ ಈಗ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಒಂದು ಪ್ರಶ್ನೆ ಬರ್ಬೋದು, ನಾನೇನೆಲ್ಲ ಮಾಡ್ತಾ ಇದ್ದೇನೆ ಅಂತ. ಆ್ಯಕ್ಚುಲಿ ನಾನು ಕೂಡ ಏನು ಮಾಡ್ತಾ ಇಲ್ಲ, ಹೋಗ್ತೇನೆ, ಮೈಸ ಬರ್ತೇನೆ, ಸ್ವಲ್ಪ ಗೋಸೇವೆ ಅಂತೆಲ್ಲ ಮಾಡ್ತೇನೆ, ಬಟ್ ಸಂಪೂರ್ಣ ಪ್ರಮಾಣದಲ್ಲಿ ನಾನು ಮಾಡ್ತಾ ಇಲ್ಲ. ಬಟ್ ಇನ್ನು ನಾನು ಮಾಡಬೇಕಂತ ಇದ್ದೇನೆ, ಅಲ್ಲಿ ಸ್ವಲ್ಪ ಧ್ಯಾನ ಭಜನೆ ಎಲ್ಲ ಮಾಡಬೇಕು ಅಂತ ನನಗೆ ಉಂಟು. ಹಾಗೆ ನೀವು ನನ್ನ ವೀಡಿಯೋಸ್ ನೋಡ್ತಾ ಇರ್ತೀರಿ, ನನ್ನ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗ್ತದೆ ಎಲ್ಲ ನಿಮಗೆ ಗೊತ್ತಾಗ್ತದೆ. ಹಸು ತರುವ ಮೊದಲು ನನ್ನ ಜೀವನ ಹೇಗಿತ್ತು, ಈಗ ಹೇಗುಂಟು, ಇನ್ನು ಮುಂದಕ್ಕೆ ಏನೆಲ್ಲ ಆಗ್ತದೆ ಅಂತ ನಾನು ಖಂಡಿತ ಸಹ ನಿಮ್ಮ ಜೊತೆಗೆ ಅದನ್ನು ಶೇರ್ ಮಾಡ್ತೇನೆ. ಪ್ರತಿಯೊಬ್ಬರು ಕೂಡ ಅಟ್ಲೀಸ್ಟ್ ಒಂದಾದರೂ ದೇಸಿ ಹಸು ಮನೆಯಲ್ಲಿ ಸಾಕುವ ಹಾಗೆ ಆಗಬೇಕನ್ನೋದು ನನ್ನ ಆಶಯ. ಅಂದರೆ ರಕ್ಷಣೆ ಮಾಡಬೇಕು ಎಲ್ಲ, ನಾವು ಒಂದು ಫಾರಿನರ್ಸನ್ನು ನಾವು ಫಾಲೋ ಮಾಡಬಾರ್ದು. ಒಂದು ವಿಷಯ ಏನು ನೆನಪಿಟ್ಕೊಳ್ಬೇಕು ಅಂತ ಹೇಳಿದರೆ, ಈ ಜರ್ಸಿ ಹಸುಗಳು ಉಂಟಲ್ಲ, ಗುಲಾಮಗಿರಿಯನ್ನು ಕಲಿಸೋದು, ಅದರ ಹಾಲು ಕುಡಿದು ನಾವು ಗುಲಾಮಗಿರಿಯನ್ನೇ ಮಾಡೋದು. ಅದೇ ನಮ್ಮ ದೇಸಿ ಹಸುಗಳು ತುಳಿತವೆ, ಹಾಲು ಕೊಡಲಿಕ್ಕೆ ಬಿಡುವುದಿಲ್ಲ. ಇದರ ಅರ್ಥ ಏನು? ಸ್ವಾಭಿಮಾನ ಇರಬೇಕು, ನಮ್ಮದು ಅನ್ನುವ ಒಂದು ಭಾವನೆ ಇರಬೇಕು. ಅದೇ ಜರ್ಸಿ ಹಸುಗಳಲ್ಲಿ ನಮ್ಮದು ಅನ್ನುವ ಭಾವನೆ ಇಲ್ಲ, ಗುಲಾಮಗಿರಿತನ ಇರು. ಸೊ ನಾವೆಲ್ಲ ಅದರ ಹಾಲು ಕುಡಿದು ಸ್ವಾಭಿಮಾನವನ್ನು ಮರೆತು ಬಿಟ್ಟಿದ್ದೇವೆ. ನಮ್ಮ ದೇಶದ ಅಭಿಮಾನ, ನಮ್ಮ ಸಂಸ್ಕೃತಿಯ ಅಭಿಮಾನ, ಸಂಪ್ರದಾಯದ ಮೇಲೆ ಅಭಿಮಾನ ಬರಬೇಕಾದ್ರೆ, ನಮ್ಮವರ ಬಗ್ಗೆ ನಮಗೆ ಪ್ರೀತಿಯೆಲ್ಲ ಹುಟ್ಟಬೇಕಾದ್ರೆ ನಾವು ದೇಸಿ ಹಸುಗಳನ್ನು ಸಾಕಬೇಕು, ಅವರ ರಕ್ಷಣೆಯಲ್ಲಿ ನಾವು ಇರಬೇಕು. ಅವರನ್ನು ನಾವು ರಕ್ಷಣೆ ಮಾಡುವುದಕ್ಕಿಂತ ಸಹ ಅವರ ರಕ್ಷಣೆಯಲ್ಲಿ ನಾವು ಇರಬೇಕು. ದೇಸಿ ಹಸುಗಳು ದೇಶದಲ್ಲಿ ಸಮೃದ್ಧಿಯನ್ನು ತಂದಂತಹ ಒಂದು ಉದಾಹರಣೆ ನಮ್ಮ ಕಣ್ಣ ಮುಂದೆಯೇ ಇದೆ. ಹಾಗೆಯೇ ದೇಸಿ ಹಸುಗಳು ಇದ್ದಷ್ಟು ಸಮಯ ನಮ್ಮಲ್ಲಿ ರೋಗ ರುಜಿನಗಳು ಇರಲಿಲ್ಲ, ಅಂದರೆ ಕಡಿಮೆ ಇತ್ತು, ವೈದ್ಯರ ಸಂಖ್ಯೆ ಕಡಿಮೆ ಇತ್ತು. ಈಗ ದೇಸಿ ಹಸುಗಳ ಸಂಖ್ಯೆ ಕಡಿಮೆ ಆಗಿದೆ, ರೋಗ ರುಜಿನಗಳು ಜಾಸ್ತಿ ಆಗಿದೆ, ವೈದ್ಯರ ಸಂಖ್ಯೆ ಜಾಸ್ತಿ ಆಗಿದೆ. ಹಾಗಾದರೆ ಇದನ್ನೆಲ್ಲ ದೂರ ಇಡಬೇಕು ಅಂತ ಇದ್ದರೆ ಅದಕ್ಕೆ ಒಂದೇ ಒಂದು ಪರಿಹಾರ ಅಂತ ಹೇಳಿದರೆ, ಪ್ರತಿಯೊಬ್ಬರೂ ದೇಸಿ ಗೋವುಗಳ ಸೇವೆಯನ್ನು ಮಾಡಬೇಕು. ಈಗ ನಾವು ಕೂಡ ಹಿಂದೆ ಹುಟ್ಟಿದ ನಂತರ ಸಾಧಾರಣವಾಗಿ ಜರ್ಸಿ ಹಸುವಿನ ಹಾಲನ್ನೇ ಕುಡಿತಾ ಬಂದವರು ಇಲ್ಲಿವರೆಗೆ ಕೂಡ. ಈಗ ಇನ್ನು ಮುಂದಿನ ಬದಲಾವಣೆ ನೋಡಬೇಕು, ನಮ್ಮ ಶಾರೀರಿಕ ಮಾನಸಿಕ ಆರೋಗ್ಯದಲ್ಲಿ ಮತ್ತು ನಮ್ಮ ಬದುಕಿನಲ್ಲಿ ನೋಡುವ.